ಜೀವಂತ ಇದ್ದರೂ ಯಾವುದೇ ಮೂಲ ಸೌಕರ್ಯಗಳು ಸಿಗದ ಈ ನಗರದಲ್ಲಿ ಸತ್ತ ಮೇಲೂ ಶವ ಸಂಸ್ಕಾರವನ್ನು ಮುಳ್ಳು ಕಂಟಿಯಲ್ಲಿ ಮಾಡುವಂತಹ ಪರಿಸ್ಥಿತಿ ಕಂಡುಬಂದಿದ್ದು ದಿ ಗ್ರೇಟ್ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ. ಹೌದು, ಹೀಗೆ ಆ ಗ್ರಾಮದ ಜನರು ರುದ್ರಭೂಮಿಯಲ್ಲಿ ನಿಂತು ತಮ್ಮ ಸಮಸ್ಯೆಗಳನ್ನು ಹೇಳುತ್ತಿರುವುದು ನಗರದ ಬಿಡ್ನಾಳ್ ಗ್ರಾಮದಲ್ಲಿ. ಸುಮಾರು 7 ಎಕರೆ ವಿಸ್ತೀರ್ಣದಲ್ಲಿರುವ ಈ ರುದ್ರಭೂಮಿ ಯಾವುದೇ ಮೂಲ ಸೌಕರ್ಯಗಳು ಇಲ್ಲದೆ ಕಾಡಿನಂತೆ ಕಾಣುತ್ತಿದೆ. ಈ ಗ್ರಾಮದ ನಿವಾಸಿಗಳು ಸಂಬಂಧಿಸಿದ ಅಧಿಕಾರಿಗಳಿಗೆ ಅದೆಷ್ಟೋ ಬಾರಿ ಮನವಿ ಕೊಟ್ಟರೂ ಕೂಡ ಕ್ಯಾರೆ ಎನ್ನದ ಅಧಿಕಾರಿಗಳ ವಿರುದ್ಧ ಕಿಡಿಕಾರುತ್ತಾ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇಲ್ಲಿ ಬಿಡ್ನಾಳ್, ಇಂದಿರಾನಗರ್, ಹೂಗಾರ್ ಓಣಿ, ಬಂಕಾಪುರ್ ಚೌಕ್, ಎಸ್ಎಂ ಕೃಷ್ಣಾನಗರ್, ಕರ್ಕಿ ಬಸವೇಶ್ವರ್ ನಗರ್, ಕಮರಿಪೇಟ್ ಸೇರಿದಂತೆ ಹುಬ್ಬಳ್ಳಿಯ ಹಲವಾರು ಪ್ರದೇಶದ ನಿವಾಸಿಗಳು ಈ ರುದ್ರಭೂಮಿಯಲ್ಲಿಯೇ ಶವ ಸಂಸ್ಕಾರ ಮಾಡಲು ಬರುತ್ತಾರೆ. ಆದರೆ ಇಲ್ಲಿನ ವ್ಯವಸ್ಥೆ ಮಾತ್ರ ಶೂನ್ಯ. ಅಗಲವಾದ ರಸ್ತೆ ಇಲ್ಲ, ಇದ್ದರೂ ಗಿಡ ಕಂಟಿಗಳು ಬೆಳೆದು ನಡು ರಸ್ತೆಯಲ್ಲಿಯೇ ಬಂದಿವೆ. ಶವ ತರಬೇಕಾದರೆ ಇಲ್ಲಿನ ಜನ ಹರಸಾಹಸ ಪಡುವಂತಾಗಿದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿಯೇ 2ನೇ ಸ್ಥಾನ ಪಡೆದಿರುವ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾತ್ರ ಜನತೆಗೆ ಸೂಕ್ತವಾದ ಸೌಲಭ್ಯ ದೊರಕಿಸಿಕೊಡುವಲ್ಲಿ ಶೂನ್ಯವಾಗಿದೆ. ಆದಷ್ಟು ಬೇಗ ಸಂಬಂಧಿಸಿದ ಅಧಿಕಾರಿಗಳು ಈ ರುದ್ರಭೂಮಿಯನ್ನು ಸೂಕ್ತ ಮಟ್ಟಕ್ಕೆ ತರಬೇಕೆಂದು ಇಲ್ಲಿನ ನಿವಾಸಿಗಳ ಮನವಿಯಾಗಿದೆ. ನ್ಯೂಸ್ ಬ್ಯೂರೋ, ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.